ರಾಮನನ್ ಪೆಂಗನ್ ಮಂಗ್ಲಿ ಒಂದು ಇಂಡಿಕೇಟ್ ಹಾಕೋಬೇಡ ಬೋಳಿ ಮಕ್ಕಳಿಗೆ. ಪ್ರಕೃತಿ ಮಡಿಲು ಏನ್ ಸಕ್ಕದಾಗಿದೆ ನೋಡಿ, ಬ್ಯೂಟಿ ಬ್ಯೂಟಿ. ಆ ಗ್ರೀನರಿ ನೋಡ್ತಾ ಇದ್ರೆ, ಆ ಮಳೆ, ಆ ಗ್ರೀನರಿ, ಆ ಬ್ಯೂಟಿ, ವಾ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಅವರ್ ಚಾನಲ್ ಮಿಸ್ಟರ್ ಅಂಡ್ ಮಿಸಸ್ ಅಲೆಮಾರಿಗಳು. ಸೊ ಆಫ್ಟರ್ ಅ ಲಾಂಗ್ ಟೈಮ್, ಆಲ್ಮೋಸ್ಟ್ ಒಂದು 2 ತಿಂಗಳು ಆದಮೇಲೆ ಟಿ ವಿ ಎಸ್ ಬಿಸಿಯಿಂದ ನಾವು ಲಾಂಗ್ ರೈಡ್ ಆರ್ಗನೈಸ್ ಮಾಡ್ತಿರೋದು. ಲಾಸ್ಟ್ ಮಂತು ಅಂದರೆ ಜೂನಲ್ಲಿ, ನಿಮ್ಗೆಲ್ಲ ಗೊತ್ತು, ಮೇ ಮತ್ತು ಜೂನಲ್ಲಿ ನಾನು ಮತ್ತು ನನ್ನ ವೈಫು ನನ್ನ ಆ್ಯನಿವರ್ಸರಿಯಿಂದ ಕೇದಾರ್ನಾಥ್, ರಾಜಸ್ಥಾನ, ಉತ್ತರಾಖಂಡ್ ಹೋಗಿದ್ವಿ. ಸೊ ಅದಕ್ಕೋಸ್ಕರ ಲಾಸ್ಟ್ ಮಂತ್ ಆರ್ಗನೈಸ್ ಮಾಡಿರಲಿಲ್ಲ. ಬಟ್ ಈ ಮಂತು ಆರ್ಗನೈಸ್ ಮಾಡಬೇಕು ಅಂತ ಫಸ್ಟ್ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಪರ್ಫೆಕ್ಟ್ ಮಾನ್ಸೂನ್ ಸೀಸನ್ ಇರುತ್ತೆ ಅಂತ. ಆಲ್ರೆಡಿ ಮಳೆಗಾಲ ಶುರುವಾಗಿದೆ. ನಾರ್ತಲ್ಲಂತೂ ಸಖತ್ ಮಳೆ ಆಗ್ತಿದೆ. ಆಮೇಲೆ ಸೌತಲ್ಲೂ ಅಷ್ಟೇ, ಬೆಂಗಳೂರಲ್ಲಂತೂ ಹೆವಿ. ಸ್ಲೋಡನ್ ಸ್ಲೋಡನ್ ಸ್ಲೋಡನ್. ಬೆಂಗಳೂರಲ್ಲಂತೂ ಏನು, ಒಂದು ವಾರ 2 ವಾರದಿಂದ ಸಖತ್ ಮಳೆ ಆಗ್ತಾನೇ ಇದೆ. ಇವಾಗ ಬರಬೇಕಾದ್ರೂ ಅಷ್ಟೇ, ರಾತ್ರಿ ನಾವು ಬೆಳಗ್ಗೆ ಬಿಟ್ಬಾರ ನಾವು ಒಂದು 3 ಗಂಟೆಯಲ್ಲಿ ಹನಿ, ಅದೇನಂತಾರೆ ತುಂತುರು ಮಳೆ ಅಂತಾರಲ್ಲ, ಆ ಥರ ಹನಿ ಮಳೆ ಬೀಳ್ತಾನೇ ಇದೆ, ಬೀಳ್ತಾನೇ ಇದೆ. ಸೊ ಅದರಿಂದನೇ ನಾವು ಗ್ಯಾಂಗ್ ಪೂರ್ತಿ ನಾವು ಬೆಂಗೆ ಸಾಕೋಬಿಟ್ವಿ. ಆಮೇಲೆ ಸ್ವಲ್ಪ ನೆಲಮಂಗ್ಲ ಬಿಟ್ಟು, ನೆಲಮಂಗ್ಲಿಂದ ಒಂದು ಬೈಪಾಸ್ ಬಿಟ್ಟು ಮುಂದೆ ಬರೋಷ್ಟರಲ್ಲಿ ಇವಾಗ ಮಳೆಯೇ ಇಲ್ಲ. ಅಂದರೆ ಇಲ್ಲೆಲ್ಲ ಫುಲ್ ಡ್ರೈ ಇದೆ, ಆ ರೋಡು ಅಲ್ಲಿ ಫುಲ್ ವೆಟ್ ಇತ್ತು, ಇಲ್ಲಿ ಫುಲ್ ಡ್ರೈ ಇದೆ. ಮೋಸ್ಟ್ಲಿ ಸಕಲೇಶ್ಪುರದಲ್ಲಿ ಮಳೆ ಆಗ್ಬೋದು, ಮಳೆ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡೇ ಹೋಗ್ತಾ ಇದ್ದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ಈ ರೈಡ್ ಮಾತ್ರ ನಮ್ಮದು ಈ ವರ್ಷದ ಫಸ್ಟು ಮಾನ್ಸೂನ್ ರೈಡು. ಸಕಲೇಶ್ಪುರ, ಹೊಸಳ್ಳಿಗುಡ್ಡ, ಹೊಸಳ್ಳಿಗುಡ್ಡದಲ್ಲಿ ಆಮೇಲೆ ಇದು ಕಾಗಿನಮನೆ ಫೋರ್ಟು, ಮೂಕನಮನೆ ಫಾಲ್ಸು, ಬಿಸಿಲೆ ಘಾಟು, ಇವೆಲ್ಲ ಕವರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ರೈಡ್ ಮಾತ್ರ ಅಡ್ವೆಂಚರಸ್ ಆಗಿರುತ್ತೆ. ಒಂದು 12 ಜನ ಇದ್ದೀವಿ ನಾವು, 2 ಫೀಮೇಲ್ಸು, ಇನ್ನಕ್ಕಿಂತ 10 ಜನ ಬಾಯ್ಸು, ಅಂದರೆ ಮೆನ್ ರೈಡರ್ಸು. ಸೊ ಒಳ್ಳೆ ಮಜಾ ಇರುತ್ತೆ. ಆ 2 ಡೇಸು ಫುಲ್ ವೀಡಿಯೋಸ್ ನೋಡಿ, ಎಪಿಸೋಡ್ಸ್ ನೋಡಿ, ಮಿಸ್ಸೇ ಮಾಡಕ್ಕೆ ಹೋಗ್ಬಿಡಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಬಿಟ್ಟು, ಇದು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋ ಮಾತು ಮರಿಬಿಡಿ, ಸಪೋರ್ಟ್ ಮಾಡಿ. ನಾವು ಮಾಡ್ತಿರೋದು ಒಂದೊಳ್ಳೆ ಎಂಟರ್ಟೈನ್ಮೆಂಟು, ಮಜಾ, ಫನ್ನು, ನಾವು ಟ್ರಾವೆಲ್ ಮಾಡೋ ರೀತಿ ನಿಮ್ಗೆ ತೋರಿಸ್ಬೇಕು ಅನ್ನೋದು, ಅದನ್ನು ನಾವು ವೀಡಿಯೋಸ್ ಮಾಡ್ತಿರೋದು. ಸೊ ಆ್ಯಸ್ ಅ ಯೂಟ್ಯೂಬರು, ಆ್ಯಸ್ ಅ ಇನ್ಸ್ಟಾಗ್ರಾಮರ್, ಇನ್ಫ್ಲುಯೆನ್ಸರು, ನಾವು ತಿಳ್ಕೊಳ್ಳೋದೊಂದೇ, ಯಾರೇ ಆಗಲಿ ಸಪೋರ್ಟ್ ಮಾಡಿ. ಬಿಕಾಸ್ ಒಂದು ವೀಡಿಯೋ ಮಾಡಬೇಕಂದ್ರೆ ಈಸಿ ಅಲ್ಲ, ಒಂದು ವ್ಲಾಗ್ ಮಾಡಬೇಕಂದ್ರೆ ಈಸಿ ಅಲ್ಲ, ಒಂದು ಟ್ರಾವೆಲ್ ಮಾಡಿಂಗ್ ಅಂತ ಒಂದು ಮಾಡಬೇಕು ಅಂದರೆ ಈಸಿ ಅಲ್ಲ, ತುಂಬ ಕಷ್ಟ ಇದೆ. ಸೊ ಯಾರೇ ಟ್ರಾವೆಲ್ ಮಾಡಿಕೊಂಡು ಈ ಥರ ಒಂದು ವ್ಲಾಗ್ ಮಾಡ್ತಿದ್ದೇನೆ, ಕಂಟೆಂಟ್ಸ್ ನಿಮ್ಮ ಮೊಬೈಲ್ ತೊಗೊಂಡ್ಬಿಡ್ತಿದ್ದಾರೆ ಅಂತ ಹೇಳಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಅಷ್ಟು ಹೇಳ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾನು. ಜೀವನು ಮತ್ತು ದಿನೇಶ್ ಇನ್ನೂ ಜಾಯ್ನ್ ಆಗಿಲ್ಲ, ಅವರು ಲೇಟ್ ಆಗೋಯಿತು, ಅದಕ್ಕೆ ಲೈವ್ ಆಪ್ಷನ್ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ಫಸ್ಟ್ 1 ಟೋಲ್ ಆಯಿತು, 2nd ಟೋಲ್ಗೆ ಹೋಗ್ಬಿಟ್ಟು ನಾನು ಕಾಫಿಗೆ ಸ್ಟಾಪ್ ಮಾಡ್ತೀನಿ. ಬೆಳಗ್ಗೆ ಕೂಡ ಆಲ್ಮೋಸ್ಟ್ ಆಗ್ತಾ ಇದೆ, ಇವಾಗ ನೋಡ್ಬಿಟ್ಟು ನಿಮಗೆ ಅದು ಕಾಣಿಸ್ತಾ ಇರಬೇಕು, ಸಕಲಾಗಿದೆ ವೆದರ್. ಮಾತ್ರ ಗಾಳಿ ಅಂತೂ ಹೆವಿ ರಪ್ಸಾ ಇದೆ, ಅಂದರೆ ಗಾಡಿನ ಮತ್ತು ಬಾಡಿನ ಎರಡನ್ನ ಹಂಗೆ ಲೆಫ್ಟ್ ಗೈಡ್ಗೆ ಎಳಿದಿದೆ ಗಾಡಿ, ಅಷ್ಟು ವಿಂಡ್ ಬ್ಲಾಸ್ಟ್ ಇದೆ. ಒಳ್ಳೆ ವೆದರು, ಇನ್ನೂ ಸಕಲೇಶ್ಪುರದಲ್ಲಂತೂ ಸಖತ್ತಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಫುಲ್ ಗ್ರೀನರಿ, ಫುಲ್ ಸ್ವಲ್ಪ ಮಾನ್ಸೂನ್ ಫೀಲು, ಪ್ರೀ ಮಾನ್ಸೂನ್ ಫೀಲ್ ಇದು. ಇನ್ನೂ ಪಕ್ಕ ಮಾನ್ಸೂನ್ ಶುರುವಾಗಿಲ್ಲ, ಇದು ಪ್ರೀ ಮಾನ್ಸೂನ್, ಇದು ಜುಲೈ ಮೇಲೆ ಶುರುವಾಗೋದು. ಇವಾಗ ಜುಲೈ ಸ್ಟಾರ್ಟ್ ಆಗ್ತಿದೆಯಲ್ಲ, ನೆಕ್ಸ್ಟ್ 15th ಮೇಲೆ ಪ್ರಾಪರಾಗಿ ಮಾನ್ಸೂನ್ ಶುರುವಾಗುತ್ತೆ ಕರ್ನಾಟಕದಲ್ಲಿ. ಬಟ್ ಆಲ್ರೆಡಿ ಎಲ್ಲ ಕಡೆ ಮಳೆ ಚೆನ್ನಾಗಿದೆ ದೇವ್ರ ದಯೆಯಿಂದ. ಕಾವೇರಿ ಅಂತೂ ಉಕ್ಕಿ ಹರಿತಿದ್ದಾವ. ಸೊ ಬನ್ನಿ, ನಿಖಿತಾ ವಾಯ್ಸ್ ಕೂಡ ಕೇಳಿಸಿದೆ ನಿಮ್ಗೆ ಇಲ್ಲಿ ಆರಾಮ್ಸೆ, ಅವ್ಳು ಮಾತಾಡಿದ್ರೆ. ಏ ನಿಖಿತಾ, ಕೇಳಿಸುತ್ತಾ? ಹಾ ಕೇಳಿಸ್ತಾ ಇದೆಯಮ್ಮ. ಯಾವ ನೀನ ಬಂದಿಲ್ಲ, ಯಾವ ಬಿರಿಯಾನಿ
ಚಾ ಬಿರಿಯಾನಿ ಸೂಪರ್ ಆಯ್ತಾ ಬಿರಿಯಾನಿ ಹೋಗ್ತಾ ಇದ್ದೀರಾ ಸರಿ ಹುಷಾರು ಓಯ್ ಕಂಗ್ರಾಟ್ಸ್ ಹೇಳೇ ಇಲ್ಲ ಇಲ್ಲ ಬ್ರೋ ಅದು ಆ್ಯಕ್ಚುಲಿ ಏನಾಯ್ತು ಅಂತಂದರೆ ಆಷಾಢ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಜೆಂಟ್ ಅರ್ಜೆಂಟ್ ಮುದ್ದೆ ಯಾವಾಗ ಡಿಸೆಂಬರಾ ಡಿಸೆಂಬರ್ ಅಲ್ಲ ಇನ್ನೊಂದು ವರ್ಷ ಏನಿಲ್ಲ ಇನ್ನೊಂದು ವರ್ಷ ಏನೂ ಇಲ್ಲ ಮದುವೆಗೆ ಮುಂಚೆ 6 ತಿಂಗಳು ಏನಿಲ್ಲ ಮದುವೆ ಆದಮೇಲೆ 6 ತಿಂಗಳು ಏನಿಲ್ಲ ಸರಿ ಹುಷಾರು ಸರಿ ಮಾ ಹುಷಾರಾಗಿ ಓಡ್ ಬಾ ಹಾಂ ಸಿಗೋಣ ಬಾಯ್ ಅಷ್ಟೇ ಪಾಪ ಮೋಹನ್ ಸಿಕ್ಕಿದ್ದ ಮೋಹನು ರೈಡಿಗೆ ಬಂದು ಆಲ್ಮೋಸ್ಟ್ ಒಂದು 3-4 ತಿಂಗಳು ಆಗಿರ್ಬೇಕೇನು ಬಂದೇ ಇಲ್ಲ ಮೋಹನು ಮಧ್ಯೆ ಸ್ವಲ್ಪ ಓಡಾಟ ಅದು ಇದು ಹುಡುಗಿ ಫಿಕ್ಸ್ ಆಯಿತು ಎಂಗೇಜ್ಮೆಂಟ್ ಮೊನ್ನೆತನ ಆಯಿತು ಲಾಸ್ಟ್ ವೀಕ್ ಲಾಸ್ಟ್ ಸಂಡೇನೂ ಆಗಿದ್ದು ಸೊ ಹುಡುಗ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾನೆ ಇನ್ನೊಂದು ವರ್ಷ ಮೊದಲೆ 6 ತಿಂಗಳು ಮೊದಲೇ ಆದಮೇಲೆ 6 ತಿಂಗಳು ಕಷ್ಟ ಮತ್ತು ನಾನು ನೋಡಿ ಆರಾಮಾಗಿ ಮೊದಲೆ ನಾ ಏನು ನೆಕ್ಸ್ಟ್ ಮಂತ್ ಮದುವೆ ಅಂದ್ರೂ ಈಚಿನ ಮಂತು ಗೋವಾಗೆಲ್ಲ ಹೋಗಿ ಬಂದಿದೆ ಹಾಂ ಎಲ್ಲ ಓ ಓ ಹೌದೌದು ಇವಾಗ ಸ್ವಲ್ಪ ಅಣಿ ಬೀಳ್ತಿದೆಲ್ಲ ಲೈಟಾಗಿ ಅಣಿ ಬೀಳ್ತಾ ಇದೆ ಐ ಕ್ಯಾನ್ ಫೀಲ್ ಇಟ್ ಆಯ್ತಾ ಓಕೆ ಅನಗ ಗ್ರ್ಯಾಂಡ್ ಹೋಟೆಲ್ ಅನಗ ಗ್ರ್ಯಾಂಡು ಚೆನ್ನಾಗಿದೆ ಒಳ್ಳೆ ವಾಶ್ರೂಮ್ಸ್ ಇದೆ ಆಮೇಲೆ ಫುಡ್ ಕೂಡ ಓಕೆ ಎಕನಾಮಿಕಲ್ ನೋಡಿದೆ ನೋಡಿದೆ ಫುಲ್ ಕಾಂಪಿಟೇಷನ್ ಯಾವ ಟ್ಯಾಂಕರ್ ಅವ್ರಿಗದು ಕಾಮನ್ ಒಳ್ಳೆ ಬ್ರೇಕ್ಫಾಸ್ಟ್ ಅಂತೂ ಆಯಿತು ಎಲ್ಲ ಒಳ್ಳೆ ಚೆನ್ನಾಗಿತ್ತು ಇಡ್ಲಿ ಪೊಂಗಲ್ಲು ಆಮೇಲೆ ಮಸಾಲೆ ದೋಸೆ ಪ್ರೈಸು ಆವ್ರೇಜು 90 rupees ಇದೆ ಎಲ್ಲ ಏನು ತೊಗೊಂಡ್ರು ಓಕೆ ಎಕನಾಮಿಕಲ್ ಒಳ್ಳೆ ಆ್ಯಂಬಿಯನ್ಸ್ ಚೆನ್ನಾಗಿದೆ ಅಲ್ಲ ಮತ್ತು ಫುಡ್ ಕ್ವಾಲಿಟಿ ಚೆನ್ನಾಗಿದೆ ಸೊ 90 rupees ಕೊಡ್ಬೋದು ನೋ ಪ್ರಾಬ್ಲಮ್ ಸೊ ಹಾಸನ್ ಹೈವೇನಲ್ಲಿ ಫುಲ್ ಮುಂದೆ ಬಂದರೆ ಹಾಸನ್ ಇದರಿಂದ ಒಂದು 35 kilometers ಆಗುತ್ತೆ ನೋಡಿ ಬ್ರೇಕ್ಫಾಸ್ಟ್ ಲೆಫ್ಟಲ್ಲೇ ಸಿಗುತ್ತೆ ಯು ಕ್ಯಾನ್ ಟ್ರೈ ಇಟ್ ಔಟ್ ಬಂದು ಈ ಕಡೆ ಬಂದಾಗ ಬೆಳಿಗ್ಗೆ ಹೋಗಿ ಅನಗ ರೆಸ್ಟೋರೆಂಟ್ ಹಾಸನ ಎಂಟ್ರ್ ಆಗಿದ್ವಿ ಹಾಸನ ಎಂಟ್ರ್ ಆಗಿದ ತಕ್ಷಣ ಒಳ್ಳೆ ಮಳೆ ಬರ್ತಾಯಿದೆ ಕ್ರೇಜಿ ಅಂದರೆ ಫುಲ್ ಜೋರು ಮಳೆ ಇಲ್ಲ ತುಂತುರು ಮಳೆ ಹಾಂ ಹೋಣ ಬನ್ ನೋಡಿ ಎಲ್ಲ ಡ್ಯಾನ್ಸ್ ಮಾಡ್ತಾವ್ರೆ ನನ್ನ ಮಕ್ಕಳು ನೋಡಪ್ಪ ಅದು ನಮ್ಮ ಈ ನನ್ನ ಮಕ್ಕಳೆಲ್ಲ ಇದರಲ್ಲಿ ಇರಬೇಕಿತ್ತು ಮೂಡದೀಪಿನಲ್ಲಿ ನಮ್ಮ ಇಂಡಿಯಾಗೆ ಏನು ಟೋಫಮೇಟ್ ಹೋಗ್ಬಿಟ್ರು ರೋಡ್ ಹೆಂಗಿದೆ ಹೆಂಗೆ ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ ಬೋಳಿ ಥೂ ಹಾಂ ಫಾರ್ಮುಲಾ 1 ಮೋಟೋ ಜಿ ಪಿ ಅದರಲ್ಲೇ ಇರಬೇಕಿತ್ತು ಇನ್ನೊಂದು ಮಕ್ಕಳು ಅದರಲ್ಲಿದ್ದಿದ್ರೆ ಎಲ್ಲ ಮರ್ಡರ್ ಆಗ್ಬಿಟ್ಟಿರೋರು ಬೇರೆ ಪ್ಲೇಯರ್ಸ್ ಎಲ್ಲ
ಮಲೆನಾಡು ಮಲೆನಾಡು ಫೀಲ್ ಬರ್ತದೆ. ಸರಿಯಾಗಿದೆಯಲ್ಲ ವೆದರ್. ತುಂತುರು ಮಳೆ ಸಾಕಾಗಿದೆ ವೆದರ್ ಇವಾಗ. ಹಾಂ, ಸೀನರೀಸ್ಗೆ ಆ ತುಂತುರು ಮಳೆಗೆ ಫೀಲ್ ವೈಬ್ ಸಕದಾಗ ಕೊಡ್ತಾ ಇದೆ. ಲೆಫ್ಟ್ ಓ ಜೋರಾಯ್ತು ಮಳೆ. ಪ್ರಕೃತಿ ಮಡಿಲು ಏನು ಸಕದಾಗಿದೆ ನೋಡಿ, ಬ್ಯೂಟಿ ಬ್ಯೂಟಿ. ಆ ಗ್ರೀನರಿ ನೋಡ್ತಾ ಇದ್ರೆ, ಆ ಮಳೆ, ಆ ಗ್ರೀನರಿ, ಆ ಬ್ಯೂಟಿ, ವಾ. ಏನು ಕ್ಯಾಮ್ ಇದೆ? ನಂದು ಸೇಮ್ ಇದೆ, ಮೈಕ್ ಸಿಗ್ತಾ ಇಲ್ಲ. ಅವ್ರು ಕೇಳಿದೆ ನೋ ಮೈಕ್ ಅಂತ. ಹೋಣ ಏನೋ ವಿಡಿಯೋ ಮಾಡ. ನನ್ನ ರಾಣ ಫಸ್ಟ್ ಟೈಮು ಫುಲ್ ಲೋಡ್ ಆಗಿದ್ದಾನೆ. ಹಾಂ, ಫುಲ್ ಲೋಡ್ ಆಗಿದ್ದಾನೆ. ಟಾಪ್ ಬಾಕ್ಸು, ಪ್ಯಾನಿಯರ್ಸು, ವಿತ್ ಆಲ್ ಅಕ್ಸಸರೀಸು, ಫುಲ್ ಲೋಡ್ ಆಗಿದ್ದಾನೆ. ಇದೊಂದು ಡ್ರೀಮ್ ಇತ್ತು ನನಗೆ, ಹಿಮಾಲಯನ್ ತೊಗೊಬೇಕು, ಫುಲ್ ಲೋಡ್ 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 ಮಾಡಿಕೊಂಡು ಟೂರಿಂಗ್ ಮಾಡಬೇಕು ಅಂತ. ಎಲ್ಲ ಹುಡುಗರಿಗೂ ಅಂದರೆ ಈ ಮಿಡ್ ಕ್ಲಾಸ್ ಬಾಯ್ಸ್ಗೆ ಒಂದು ಡ್ರೀಮ್ ಅನ್ನೋದಿರುತ್ತೆ. ನನಗೂ ಒಂದು ಡ್ರೀಮ್ ಇತ್ತು. ನನ್ನ ಹತ್ರ ಆವಾಗ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 500 ಇತ್ತು. ಆವಾಗ ಈ ಹಿಮಾಲಯನ್ ಬೈಕ್ಸು ಆವಾಗ ಒಂದು 2016-17 ಆ ಟೈಮಲ್ಲೆಲ್ಲ ಫುಲ್ ಲೋಡ್ ಮಾಡಿಕೊಂಡು ಓಡಿಸೋರು. ಅಂದರೆ ಹೈವೇಸಲ್ಲಿ ಫುಲ್ಲು ಪ್ಯಾನಿಯರ್ಸು ಮತ್ತು ಟಾಪ್ ಬಾಕ್ಸು, ಗೇರ್ಸ್ ಎಲ್ಲ ಹಾಕ್ಕೊಂಡು ಓಡಿಸೋರು. ಆ ಟೈಮಲ್ಲಿ ನನಗೂ ಅನಿಸ್ತಾ ಇತ್ತು, ವಾ ನಾನೇ ಯಾವಾಗ ಓಡಿಸ್ತೀನಿ ಥರ, ನಾನೇ ಯಾವಾಗ ಮಾಡ್ತೀನಿ ಥರ ಅಂತ. ಬಟ್ ನೋಡಿ, ಅದು ಟೈಮ್ ತೊಗೊಳುತ್ತೆ. ನಾವು ಕಷ್ಟಪಟ್ಟು ನಾವು ದುಡಿದು ನಮ್ಮ ದುಡ್ಡಲ್ಲಿ ನಾವೆಲ್ಲ ಮಾಡಬೇಕು ಅಂದರೆ ಟೈಮ್ ತೊಗೊಳುತ್ತೆ. ಬಟ್ ಅದನ್ನು ಮಾಡ್ತೀವಲ್ಲ, ಅವಾಗ ಒಂದು ಕಿಕ್ ಕೊಡುತ್ತೆ. ಅದೇ ಕಿಕ್ಕು, ಅದೇ ಮಜಾ ಇವಾಗ ಒಂಥರ ಸಗದಾಗಿದೆ. ಇಷ್ಟು ದಿನ ತೊಗೊಂಡು, ಇಷ್ಟು ದಿನ ಕಷ್ಟಪಟ್ಟು ಮಾಡಿ ಟೈಮ್ ತೊಗೊಂಡಿದ್ದೀನಿ. ಒಂದೊಂದು ಫಸ್ಟ್ ಒಂದು ಬೈಕ್ ಅಂತೆ, ಆಮೇಲೆ ಅಕ್ಸಸರೀಸ್ ಅಂತೆ, ಆಮೇಲೆ ಪ್ಯಾನಿಯರ್ಸ್ ಅಂತೆ, ಆಮೇಲೆ ಟಾಪ್ ಬಾಕ್ಸ್ ಅಂತೆ ಒಂದೊಂದು. ಜೊತೆಗೆ ಇವಾಗ ಜ್ಯಾಕ್ ಪಾಟು ವೈಫ್ ಕೂಡ ಹಿಂದೆಗಡೆ, ಹಾಂ ಲೈಫ್ ಪಾರ್ಟ್ನರ್ ಕೂಡ ಹಿಂದೆಗಡೆ ಇದೆ. ಸೊ ಇದೆಲ್ಲ ಒಂಥರ ಮೆಮೊರೀಸು. ಇದೆಲ್ಲ ನಾನು ಆವಾಗ ಅಂದ್ಕೊತಿದ್ದೆ, ನಾನು ಏನಾದರೂ ನಮ್ಮ ಅಪ್ಪನ ನಮ್ಮ ಡ್ಯಾಡಿ ಹತ್ರ, ನಮ್ಮ ಡ್ಯಾಡಿ ದಿನ ಬರ್ತ್ಡೇ ಇತ್ತು, ತುಂಬ ಮಿಸ್ ಮಾಡಿಕೊಂಡೆ. ಅವ್ರು ಹೋಗಿ ಆಲ್ಮೋಸ್ಟ್ 3.5 ಇಯರ್ಸ್ ಆಯಿತು, ಈ ಜನವರಿ ಬಂದು 4 ಇಯರ್ಸ್ ಆಯಿತು. ಸೊ ನನಗೆ ಆವಾಗ ಅನ್ನಿಸ್ತಾ ಇತ್ತು, ಆವಾಗ ಡ್ಯಾಡಿ ಇರಬೇಕಾದ್ರೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲ. ಬಿಕಾಸ್ ನನ್ನ ಫ್ರೆಂಡ್ಸು ಕೆಲವರು ಏನು ಮಾಡೋರು ಅಂದರೆ, ಆವಾಗೆಲ್ಲ ಪಲ್ಸರು ಮತ್ತು ಇನ್ನು ಹೊಂಡ ಪ್ಯಾಷನು, ಆ ಬೈಕೆಲ್ಲ ತೊಗೊಂಬರೋರು. ತೊಗೊಂಬಂದು ನಮ್ಮ ಮುಂದೆ ಓಡಿಸೋರು, ಓ ನಮ್ಮ ಹತ್ರ ಬೈಕ್ ಇದೆ ನೋಡಪ್ಪ, ನನ್ನ ಬೈಕು ಅಪ್ಪ ಕೊಡ್ಸಿದ್ದು ಅದು ಇದು ಅಂತ. ನಾವು ನಮ್ಮ ಡ್ಯಾಡಿನ ಕೇಳಬೇಕಾದ್ರೆ ಅವರು ಕೊಡಿಸಲಿಲ್ಲ. ಕಾಲೇಜ್ಗೆ ಹೋಗ್ಬೇಕಾದ್ರೆ ನಾವು ಡಿಯೋ ಕೇಳ್ತಿದ್ದೆ, ಡಿಯೋ ಕೊಡಿಸಿ ಅಂತ. ಡಿಯೋ ಅದು ಕೊಡಿಸಿಲ್ಲ ಅವ್ರು ನಮಗೆ. ಬಟ್ಟು ಅವರು ಕೊಡಿಸಿದ್ರೆ ಒಂದು ಒಳ್ಳೆ ಕೆಲಸ ಮಾಡಿದ್ರು. ಬಿಕಾಸ್ ಆವಾಗಲೇ ಅವ್ರು ಕೊಡಿಸ್ಬಿಟ್ಟಿದ್ದರೆ ನಮಗಿದು ವ್ಯಾಲ್ಯೂ ಬರ್ತಾ ಸಿಗ್ತಾ ಇರಲಿಲ್ಲ, ನಮಗೆ ಇದು ವ್ಯಾಲ್ಯೂ ನಮ್ಗೆ ಅರ್ಥನೇ ಆಗ್ತಾ ಇರಲಿಲ್ಲ. ನಾವು ಕಷ್ಟಪಟ್ಟು ಕೆಲಸಕ್ಕೆ ಹೋಗಿ 3 ಮಂತ್ಸ್ಗೆ ಒಂದು ಗಾಡಿ ತೊಗೊಂಡೆ, ಫೇಜರ್, ನನ್ನ ಫಸ್ಟ್ ಗಾಡಿ ಫೇಜರು. ಅದಾದಮೇಲೆ 2 ಇಯರ್ಸ್ಗೆ ಕಾರ್ ತೊಗೊಂಡೆ. ಅದಾದಮೇಲೆ ಇನ್ನೊಂದು 1 ಇಯರ್ 2 ಇಯರ್ಸ್ಗೆ ಕ್ಲಾಸಿಕ್ 500 ತೊಗೊಂಡೆ. ಇವಾಗ ನನ್ನ ಹತ್ರ ಹಿಮಾಲಯನ್ 411 ಇದೆ. ಇನ್ನು ಒಂದೊಂದೇ ಡ್ರೀಮು, ಒನ್ ಬೈ ಒನ್ ಅಚೀವ್ ಮಾಡ್ತೀವಲ್ಲ, ಅದರಲ್ಲೊಂಥರ ಮಜಾ ಇದೆ ಗುರು. ಬಿಕಾಸು ಅಪ್ಪನ ದುಡ್ಡು, ಅಪ್ಪನ ಆಸ್ತಿ, ತಾತನ ಆಸ್ತಿ ಅಂತ ಯಾವುದು ಸಪೋರ್ಟ್ ತೊಗೊಳ್ದೆ ನಾವೇ ನಮ್ಮ ದುಡ್ಡಲ್ಲಿ ಸ್ವತಃ ನಾವೇ ಮಾಡ್ತೀವಲ್ಲ, ಅದರಲ್ಲಿ ಸಿಗೋ ಮಜಾನೇ ಬೇರೆ ನಿಜವಾಗ್ಲೂ.
ಅಪ್ಪನ ಜೊತೆ ಸಹ ನಮ್ಮ ಹತ್ರ ತಾತನ ಆಸ್ತಿ ಇದೆ ಎಲ್ಲ ಇದೆ, ಬಟ್ ಅದ್ರಲ್ಲಿ ಮಜಾ ಮಾಡ್ಬೋದು, ಬಟ್ ಸ್ವಂತ ದುಡ್ಮೆಯಲ್ಲಿ ನಾವು ತಗೊಂಡು ಮಜಾ ಮಾಡೋದು ಸುಖಕ್ಕೇ ಬೇರೆ. ಆ ಕಿಕ್ಕಿಗೆ ಸಿಗ್ತಿದೆ ಗುರು, ಏನ್ ಬ್ಯೂಟಿನೋ ಹಿಂದೆ ನೋಡಿ ಹೆಂಗಿದೆ ಲೈಟ್ಸು, ಮಜಾ ಮಜಾ ಮಾಡಿದೀನಿ, ಹೆಡ್ಲೈಟ್ ಚೆನ್ನಾಗಿದೆ. ವಾವ್, ಮಳೆಗೆ ಆ ವೆದರ್ಗೆ ಈ ಗ್ರೀನರಿ ಆ ಕಡೆ ಈ ಕಡೆ ಮಳೆಗೆ ಸ್ವರ್ಗ ಸ್ವರ್ಗ, ಬ್ಯೂಟಿ ಬ್ಯೂಟಿ. ಉಯ್ ಮಳೆ ಜೋರಾಯ್ತು, ರಾಪ 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 ಅದು ಹಿಡಿತಿದೆ ಮಳೆ ಕೈಗಳಿಗೆ. ಯಾರು ಮೊಬೈಲು? ನಂದೇನಾಗುತ್ತೆ, ನಂದು ವಾಟರ್ ಪ್ರೂಫ್ ಅಲ್ವಾ. ಮಾಡಿ ಹಿಂದಗಡೆ ಮಾಡಿ ಪರವಾಗಿಲ್ಲ. ಓ ಇಲ್ಲಿ ನೋಡಿ ಬ್ಯೂಟಿ ಬ್ಯೂಟಿ. ವಾವ್, ವಾವ್ ಬ್ಯೂಟಿ ಬ್ಯೂಟಿ ಗುರು, ಸ್ವರ್ಗ. ಸ್ಟಾಪ್ ಅಣ್ಣ ಇಲ್ಲಿ ಇವಳೊಬ್ಳು ಇಳಿಯಾ. ನೀರ್ ನೋಡೋದೇ